ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡತ್ತೀನಿ ಇವತ್ತು ಸಂಡೆ ಬೆಳಗ್ಗೆ 8 ಗಂಟೆ ಆಗಿತ್ತು ವಾರಕ್ಕೊಂದು 3 ಸಾರಿ ಆದರೂ ನಾನು ಕಡಲೆ ನೆನೆಸಿಟ್ಟು ಕಡಲೆ ಬೆಲ್ಲ ಕೊಟ್ಟಿರ್ತೀನಿ ಬೆಳಗ್ಗೆ ಬೆಳಗ್ಗೆ ಎಲ್ರಿಗೂ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಇದು ಒಳ್ಳೆಯದು ನಮ್ಮ ಬಾಡಿಗೆ ನಮ್ಮ ಊರ ಕಡೆ ಎಲ್ಲ ಹಳ್ಳಿಯಲ್ಲಿ ಆಗಲಿ ಸಿಟಿಲಿ ಆಗಲಿ ಕೆಲವೊಬ್ಬರು ಇದನ್ನು ಪದ್ಧತಿ ಇಟ್ಕೊಂಡಿರ್ತಾರೋ ಡೈಲಿ ತಿಂದ್ರೂ ಒಳ್ಳೆಯದು ನಾನು ಒಂದೊಂದು ಸಾರಿ ಮರೆತು ಬಿಡ್ತೀನಿ ವೀಕ್ಲಿ ಒಂದು 3 ಸಾರಿ ಅಂತೂ ಕೊಟ್ಟಿರ್ತೇನೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಒಂಚೂರು ಚೂರು ತಿಂದು ತಿಂಡಿ ತಿಂದು ಹೋಗಿರ್ತಾರೋ ಸ್ವಲ್ಪ ಜಾಸ್ತಿನೇ ಕೊಟ್ಟೇನೆ ಕಡಲೆ ಮತ್ತು ಬೆಲ್ಲ ಎಲ್ಲ ಸೊ ಅದಾದಮೇಲೆ ಅವಲಕ್ಕಿ ಮಾಡಿದ್ನಿ ನಾಷ್ಟಕ್ಕೆ ಏನು ಪ್ರಿಪ್ರೇಷನ್ ಇಲ್ಲ ಅಂದಾಗ ಮಾತ್ರ ನಾನು ಅವಲಕ್ಕಿನ ಮಾಡಿರ್ತೀನಿ ಇಲ್ಲ ಅಂದರೆ ಉಪ್ಪಿಟ್ಟು ಮಾಡಿರ್ತೀನಿ ತುಂಬ ಈಸಿ ಆಗ್ತತಿ ಹೋಗಲಿ ವೀಕ್ಲಿ ಒಮ್ಮೆ ಆದರೂ ತಿನ್ನಲೇಬೇಕಲ್ಲ ಅವಲಕ್ಕಿನೂ ನಮ್ಮ ಬಾಡಿಗೆ ಒಳ್ಳೆಯದು ಅದಾದಮೇಲೆ ಈಗ ತಿಂಡಿ ತಿಂದಾದಮೇಲೆ ಉಳಿದಿರೋ ಕೆಲಸ ಮಾಡಬೇಕು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಕೆಲಸಗಳೆಲ್ಲ ಇವತ್ತು ಲೇಟ್ ಆಗ್ತಾವು ಸಂಡೇ ಸ್ವಲ್ಪ ನಾನು ಲೇಟ್ ಮಾಡಿಬಿಡ್ತೇನೆ ಸ್ವಲ್ಪ ಕೆಲವೊಂದು ಕೆಲಸಗಳನ್ನೆಲ್ಲ ಸೊ ಅದಾದಮೇಲೆ ತಿಂಡಿಯೆಲ್ಲ ಆದಮೇಲೆ ನೋಡ್ರಿ ಈಗ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡತ್ತಿದ್ದೆ ಕೆಲಸ ಇದು ನಾನು ಡೈಲಿ ಕ್ಲೀನಿಂಗ್ ಕೆಲಸನೇ ಇದು ಡೈಲಿ ರುಟೀನ್ ಇದ್ದೇ ಇರ್ತೈತಿ ಇವರು ನೈಟ್ ಮಕ್ಕಳೆಲ್ಲ ಬರೆದು ಓದಿ ಬುಕ್ಸ್ ಎಲ್ಲ ಅಲ್ಲಲ್ಲೇ ಇಟ್ಟು ಹೋಗೇಬಿಟ್ಟಿರ್ತಾರೆ ಅದೆಲ್ಲ ನಾನು ಕಸ ಗುಡಿಸ್ಬೇಕಾದ್ರೆ ಅಲ್ಲಲ್ಲೇ ಎಲ್ಲ ಜೋಡಿಸಿಟ್ಟು ಅವ್ರ ಜಾಗದಾಗ ಆಮೇಲೆ ಎಲ್ಲ ಜಾಡಿಸಿ ನಾನು ಸೋಫಾದ ಮೇಲೆ ಏನು ಫಿಲ್ಟರಲ್ಲ ಅವನ್ನೆಲ್ಲ ಜಾಡಿಸಿ ಅದಾದಮೇಲೆ ಕಸ ಗುಡಿಸ್ಕೊಂಡಿರ್ತೀನಿ ಸ್ವಲ್ಪ ಇವತ್ತು ಜಾಸ್ತಿನೇ ಇದ್ವಿ ಇವರೆಲ್ಲ ಬುಕ್ಸ್ ಎಲ್ಲ ಮಿಕ್ಸ್ ಆಗಿದ್ವು ಎಲ್ಲ ಸಪ್ರೇಟ್ ಮಾಡಿ ಗುಡಿಸ್ಕೊಳತ್ತಿದ್ನಿ ಅದಾದಮೇಲೆ ನೋಡಿರಿ ಕ್ವಿಲ್ಟ್ ನೀವು ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಿರ್ತೀರಿ ಸೋಫಾದ ಮೇಲೆ ಹಾಕಿರೋ ಈ ಕ್ವಿಲ್ಟು ಇದನ್ನು ನಾವು ಶೋರೂಮ್ ಒಳಗೇ ಮಾಡಿಸಿದ್ವಿ ಅವರೇ ನಮಗೆ ಮಾಡಿಕೊಟ್ಟಿದ್ರು ಇದಿರೋದ್ರಿಂದ ಸೇಫ್ ಅಂತ ಹೇಳ್ಬೋದು ಯಾಕಂದರೆ ಒಂದೊಂದು ಸಾರಿ ನಾವು ಅಕಸ್ಮಾತಾಗಿ ಟೀ ಚೆಲ್ಬೋದು ಕಾಫಿ ಚೆಲ್ಬೋದು ನೀರು ಚೆಲ್ಬೋದು ಸೀದಾ ಅದ್ರ ಮೇಲೆ ಬಿದ್ದುಬಿಡ್ತದೆ ಸೋಫಾದ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ಜೊತೆಗೆ ಅದ್ರ ಮೇಲೆ ಕವರ್ಸೂ ಇಲ್ಲ ನಾವು ತೆಗೆದು ವಾಶ್ ಮಾಡಬೇಕು ಅಂದ್ರೆ ಸೊ ಡೈರೆಕ್ಟಾಗಿ ಸೋಫಾ ಹಾಳಾಗಿಬಿಡ್ತೈತೆ ಅಂತೇಳಿ ಅದೊಂದು ನಾವು ಕ್ವಿಲ್ಟನ್ನ ಎಕ್ಸ್ಟ್ರಾ ಮಾಡಿಸ್ಕೊಂಡೇವಿ ನೋಡಿ ಇದು ನಾನು ಕಾರ್ಪೆಟ್ ಬ್ರಷ್ ಅಂತ ತೊಗೊಂಡೆಲ್ಲ ಭಾಳ ಯೂಸ್ ಆಗೈತೆ ಅದು ಈ ಥರ ಡಸ್ಟ್ ಎಲ್ಲ ಕೂತ್ಕೊಂಡಿರ್ತೈತಿ ನೋಡಿರಿ ಈ ಥರ ಡಸ್ಟು ನಾವು ಬ್ರಷಿಂದ ಉಜ್ಜಿದಾಗ ಎಲ್ಲ ಬರ್ತೈತಿ ನಾವು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಏನಾಗ್ತೈತಂದ್ರೆ ಆ ಡಸ್ಟ್ ಎಲ್ಲ ಅಲ್ಲೇ ಕೂತ್ಕೋತತಿ ಹೊರಗಡೆ ಅಂತೂ ಬರೋದಿಲ್ಲ ಸೊ ಭಾಳ ಯೂಸ್ ಆಗೈತಿ ಇದು ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ನಾಗ ನಾವು ಶಾಪಿಂಗ್ ಏನು ಮಾಡಿದ್ನಲ್ಲ ಅವಾಗ ಇದನ್ನ ತೊಗೊಂಡು ಬಂದಿದ್ನಿ ಆಮೇಲೆ ನೋಡಿರಿ ಟಿಪಾಯಿ ಸೈಡೂ ಅಷ್ಟು ಈ ಸಂಧಿ ಒಳಗೂ ಅಷ್ಟು ಧೂಳು ಕೂತ್ಕೊಂಡಿರ್ತೈತಿ ಒಂದೊಂದು ಸಾರಿ ನಾನು ಬ್ರಷಿಂದ ಈ ಥರ ಉಜ್ಜು ಮುಂದೆ ಧೂಳು ಹೇಳ್ತಿರ್ತೈತಿ ಮುಂಚೆ ಏನು ಹಳೆ ಸೋಫಾ ಇದ್ವಲ್ಲ ಎಲ್ಲ ವಾಶ್ ಮಾಡೋ ಥರ ಇದ್ವು ಅವೆಲ್ಲ ಕವರ್ ಎಲ್ಲ ತೆಗೆದು ಬಟ್ ಇದಕ್ಕೆ ಆ ಆಪ್ಷನ್ ಇಲ್ಲ ಸೊ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು ಒಂದೆರಡು ದಿವಸ ಬಿಟ್ಟರೆ ಏನಾಗ್ತತಿ ಧೂಳೆಲ್ಲ ಅಲ್ಲೇ ಉಳ್ಕೊಂಬಿಡ್ತತಿ ಆಮೇಲೆ ಚಿಂಟು ನಾಷ್ಟ ಈಗ ಮಾಡಿದ್ರೂ ಅವ್ಗೆ ಏನಾದರೂ ತಿನ್ನಕ್ಕೆ ಬೇಕೇ ಬೇಕು ಹಾರ್ಲಿಕ್ಸು ಬೋರ್ವೀಟಾ ಪಿಡಿಯಾಶೋರ್ ಈ ಥರ ಕಪ್ಪಲ್ಲಿ ಹಾಕ್ಕೊಡಂತಾನ ಅವನು ಬೇರೆ ಏನೂ ಬೇಡ ಈ ಥರ ಟೈಮ್ ಪಾಸಿಗೆ ತಿನ್ನಕ್ಕೆ ಬೇಕು ಅವನಿಗೆ ಅದಾದಮೇಲೆ ನೋಡಿರಿ ಕರ್ಟನ್ ಮೇಲೂ ಅಷ್ಟ ನಾನು ಯಾವಾಗ ಈ ಥರ ಟಿಪಾಯಿ ಮತ್ತು ಸೋಫಾದ ಡಸ್ಟ್ ಎಲ್ಲ ಜಾಡಿಸ್ಕೊಳ್ತೇನಲ್ಲ ಆವಾಗ ಅದೇ ಬ್ರಷಿಂದ ಈ ಥರ ನಾನು ಕರ್ಟನ್ ಮೇಲಿರೋ ಡಸ್ಟನ್ನು ಸಹಿತ ತೆಗೆದಿರ್ತೀನಿ ಯಾಕಂದರೆ ನಾವು ಒಂದು ಕರ್ಟನ್ ಏನು ಕಟ್ಟಿರ್ತೇವೆ ಅದನ್ನು ಓಪನ್ ಮಾಡೋದೇ ಇಲ್ಲ ಅಲ್ಲಿ ಇದಾಗ್ತಿರ್ತೈತಿ ಜೇಡ ಕಟ್ಕೊಂಡಂಗೆ ಆಗ್ತಿರ್ತೈತಿ ಸೊ ಹಾಗಾಗಿ ಬ್ರಷಿಂದ ತೆಗೀತಿರ್ತೇನೆ ಈ ಥರ ಸೋಫಾ ಇದ್ದರೆ ಒಂಥರ ನನಗೆ ಮನಸ್ಸಿಗೆ ಖುಷಿ ಅಲ್ಲಲ್ಲೇ ಬಿದ್ದುಬಿಟ್ರಂತೂ ಇತ್ತಾಗ ಕೆಲಸನೂ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಕೂತ್ಕೊಳ್ಳೋಕ್ಕೂ ಮನಸ್ಸಾಗೋದಿಲ್ಲ ಆ ಥರ ಆಗಿಬಿಡ್ತೈತಿ ಮತ್ತು ವಾರಕ್ಕೊಂದ್ಸಾರಿ ಅಂತೂ ನಾನು ಈ ಥರ ಎಲ್ಲ ನಾನು ಜೇಡ ಎಲ್ಲ ತೆಗೆದಿರ್ತೇನೆ ಅಲ್ಲಲ್ಲೇ ಕಟ್ಕೊಂಡ ಬಿಟ್ಟಿರ್ತೈತೆ ಅದು ನಿಮಗೆ ಗೊತ್ತು ಎಷ್ಟೇ ತೆಗೆದ್ರೂ ಎಷ್ಟೇ ಕ್ಲೀನ್ ಮಾಡ್ತಿದ್ರೂ ಅಲ್ಲಲ್ಲೇ ಅಲ್ಲಲ್ಲೇ ಈ ಥರ ಜೇಡ ಕಟ್ಕೊಂಡ ಬಿಟ್ಟಿರ್ತೈತಿ ಫ್ಯಾನೂ ನಾನು ಮೊನ್ನೆ ಒರೆಸಿದ್ನಿ ಭಾಳ ದಿವಸ ಆಗಿತ್ತು ಈ ಥರ ಎಲ್ಲ ವಾರಕ್ಕೊಂದು ದಿವಸ ಮಾತ್ರ ಎಲ್ಲ ಫುಲ್ ಮನೆಯೆಲ್ಲ ಎಲ್ಲೆಲ್ಲಿ ಕಾಣಿಸ್ತೈತಲ್ಲ ಅಲ್ಲೆಲ್ಲ ತೆಗೆದು ಬಿಟ್ಟಿರ್ತೇನೆ ಹಂಗೆ ನಿನ್ನೆ ಸಾಯಂಕಾಲ ನೋಡಿರಿ ಅದು ಒಂದು ವೀಡಿಯೋ ಕ್ಲಿಪ್ ತೊಗೊಂಡಿದ್ನಿ ಅದನ್ನು ಶೇರ್ ಮಾಡ್ಕೊಳತ್ತೇನೆ ನಾನು ಒಂದು 6 ಡೇಸ್ ಬ್ಯಾಕು ಮಿಂತ್ರಾ ಒಳಗೆ ಒಂದು ನೈಟಿ ಬುಕ್ ಮಾಡಿದ್ನಿ ಸೊ ಅದು ಹೆಂಗೈತೆ ಅಂತ ತೋರಿಸ್ತೇನೆ ಬರ್ರಿ ಈಗ ಭಾಳ ಆಸೆಪಟ್ಟು ತರಿಸ್ಕೊಂಡೇನಿ ನೀವು ನೋಡಿ ಹೇಳ್ರಿ ಹೆಂಗೈತೆ ಅಂತ ಹೇಳಿ ಇದ್ರ ಪ್ರೈಸು 883 ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಸ್ವಲ್ಪ ನನಗೆ ಆಫರ್ ಒಳಗೆ ಸಿಕ್ಕತ್ತಿ ಇದು ಹಂಗೆ ಒಂದು ಅಡ್ರೆಸ್ದು ಒಂದು ಸ್ಲಿಪ್ ಹಾಕಿದ್ರು ಅವರು ಸೊ ಭಾಳ ಇಷ್ಟಪಟ್ಟು ತೊಗೊಂಡೇನಿ ನನಗೆ ಬ್ಲ್ಯಾಕ್ ಕಲರ್ ಅಂದರೆ ಭಾಳ ಇಷ್ಟ ಬ್ಲ್ಯಾಕು ಪಿಂಕು ವೈಟು ಎಲ್ಲೋ ಸೊ ಪಿಂಕ್ ಅದು ತರಿಸ್ಬೇಕಂತ ಅಂದ್ಕೊಂಡು ನನ್ನ ಹತ್ರ ಡ್ರೆಸ್ ಅಂತೂ ಭಾಳ ಅದಾವ ಪಿಂಕು ಸೊ ಆಲ್ರೆಡಿ ಯೂಸ್ ಮಾಡ್ತಾ ಇರೋ ನೈಟಿನೂ ಪಿಂಕ್ ಒಳಗೆ ಐತಿ
ಸೊ ಬ್ಲ್ಯಾಕ್ ಒಳಗೆ ತೊಗೊಂಡೇನಿ. ಮತ್ತು ನಾವು ಡೈಲಿ ಯೂಸ್ ಮಾಡ್ತೇವಲ್ಲ ಅಡುಗೆ ಮಾಡಬೇಕಾದ್ರೆ ಏನಾದರೂ ಹತ್ತಿದ್ರೆ ಕಲ್ಯನೂ ಹತ್ತೋದಿಲ್ಲ ಅಂತೇಳಿ ಬ್ಲ್ಯಾಕ್ ಒಳಗೆ ತೊಗೊಂಡೆ. ಈ ಥರ ಆಯ್ತು ನೋಡ್ರಿ. ಇನ್ನೂ ಮುಂದಿತ್ತಿದ್ದು ಅಂದ್ರೆ ನೆಕ್ಸ್ಟ್ ಬುಧವಾರ ಬರೋದಿತ್ತು, ನಾನು ಇಷ್ಟು ಬೇಗ ಬರ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ. ಮಾರ್ನಿಂಗ್ ಮೆಸೇಜ್ ಬಂತು, ಟೆಕ್ಸ್ಟ್ ಮೆಸೇಜು, ಇವತ್ತು ಬರ್ತೈತೆ ಅಂತೇಳಿ. ಸೊ ಬಂದತ್ ನೋಡ್ರಿ. ಹಂಗೆ ತೋರಿಸಿದ್ರೆ ಗೊತ್ತಾಗೋದಿಲ್ಲ, ನಾನು ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತೈತಿ. ಈ ಕಫ್ತಾನ್ ನೈಟಿನ ನಾನು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತೊಗೊಂಡೆ. ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬರು ಇದನ್ನು ವೇರ್ ಮಾಡಿದ್ರು ಅವ್ರ ಮನೆಗೆ ಹೋದಾಗ, ನಂಗೆ ಭಾಳ ಇಷ್ಟ ಆಯಿತು. ಈಗ ನಾವು ನೈಟಿ ಹಾಕ್ಕೊಳ್ಳೋದಕ್ಕಿಂತ ಇದು ಸ್ವಲ್ಪ ಸ್ಟೈಲಿಶ್ ಆಗೈತಿ, ನೈಟಿ ಆರಾಮಾಗಿ ತೊಗೋಬೋದು. ನನಗೂ ಯಾಕೋ ಚಂದ ಅನ್ನಿಸ್ತು. ಭಾಳ ದಿವಸದಿಂದ ಅಂದ್ಕೊಳತ್ತಿದ್ದೆ ನಾನು ತೊಗೋಬೇಕು ತೊಗೋಬೇಕು ಅಂಥೇಳಿ. ಫೈನಲ್ಲಾಗಿ ಈಗ ಕಾಲು ಕೂಡಿ ಬಂತು. ಆಮೇಲೆ ಒಂದೊಂದು ಸಾರಿ ಆನ್ಲೈನ್ದಾಗ ಒಂಥರ ಕಾಣಿಸ್ತಾವೆ ಕಲರ್ ಎಲ್ಲ, ಮತ್ತು ಇಲ್ಲಿ ನಾವು ತೊಗೊಂಡಾಗ ಒಂಥರ ಕಲರ್ ಕಾಣಿಸ್ತಾವಲ್ಲ ಅಂದ್ಕೊಂಡು ನಾನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ ಆವಾಗ ಹಾಕಿ ಹಾಕಿದ್ಲು, ಸೇಮ್ ಇದೇ ಕಲರು. ಸೊ ನಾನು ಯಾಕೆ ತೊಗೋಬಾರ್ದು ಅಂತ ಅನ್ನಿಸ್ತು ನನಗೆ. ಅವತ್ತು ಬುಕ್ ಮಾಡಿದ್ದೆ, ಅವರು ಇನ್ನೂ ಲೇಟ್ ಇತ್ತು, ಬುಧವಾರ ಬರೋದಿತ್ತು, ಬರೋ ಬುಧವಾರ. ಬಟ್ ಇವತ್ತೇ ಬಂತು ನೋಡಿರಿ, ಅಂದರೆ ನೆನ್ನೆ ಬಂದತ್ತಿ. ಸರಿ ಬಂದಿರಲಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಚಲೋ ಐತಿ, ಕ್ವಾಲಿಟಿನೂ ಚಲೋ ಐತಿ, ಸಾಫ್ಟಾಗಿ ಬಟ್ಟೆ, ಮತ್ತು ಸ್ಟೈಲಿಶ್ ಅನ್ನಿಸ್ತತಿ. ನಾವೀಗ ನೋಡಿ ನೈಟಿ ಹಾಕ್ಕೊಂಡಾಗ ಒಂಥರ ಅನ್ನಿಸ್ತೇವೆ, ಇದನ್ನು ಹಾಕ್ಕೊಂಡಾಗ ಒಂಥರ ಅದು ನೈಟಿ ಥರಾ ಅನಿಸೋದಿಲ್ಲ. ನಮ್ಮ ಶ್ರೇಯಸ್ ಕೂಡ ಅಂತ ಇದ್ದ, ಇದೊಂಥರ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋ ಥರ ಐತೆ ಅಂತೇಳಿ. ಆಮೇಲೆ ಫ್ರಂಟಲ್ಲಿ ಏನಂದರೆ ಇದು ಒಂದೇ ಸೈಜು, ಇದರೊಳಗೆ ಯಾವ ಸೈಜು ಸಿಗೋದಿಲ್ಲ, ಎಸ್ಸು ಎಮ್ಮು ಎಲ್ಲ ಆ ಥರ ಒಂದೇ ಸೈಜ್ ಇರೋದು. ಇಲ್ಲಿ ಏನಂದರೆ ಸೊಂಟದೊಳಗೆ ನಾವು ಈ ಥರ ಟೈಟ್ ಮಾಡ್ಕೋಬೇಕಷ್ಟೆ, ನಮ್ಮದು ಫಿಟ್ಟಿಂಗ್ ನೋಡ್ಕೊಂಡು ನಾವು ಟೈಟ್ ಮಾಡ್ಕೋಬೇಕು, ಕರೆಕ್ಟಾಗಿ ಕೂತ್ಕೋತಾವೆ. ದಪ್ಪ ಇರೋರು ಕೂಡ ಇದನ್ನು ತೊಗೋಬೋದು, ಒಂದೇ ಸೈಜು. ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳೋ ಆಪ್ಷನ್ ಇರೋದ್ರಿಂದ ಕರೆಕ್ಟಾಗಿ ಕೂತ್ಕೋತಾವೆ ಫಿಟ್ಟಾಗಿ. ಇದನ್ನು ನಾನು ಈಗ ಇವತ್ತೇ ಹಾಕೊಂಡ್ಬಿಡ್ಬೇಕು ಅಂದ್ಕೊಂಡೇನಿ. ಸಂಡೇ ಐತ್ಲ, ಚಂದ ಅನ್ಸತ್ತತಿ, ಇನ್ನೂ ಸ್ನಾನನೂ ಆಗಿಲ್ಲ. ಈ ಥರ ನಾನು ಏನಾದರೂ ಆನ್ಲೈನ್ ಒಳಗೆ ತೊಗೊಂಡೇನಿ ಅಂದಾಗ ತುಂಬ ಜನ ನನಗೆ ಲಿಂಕ್ ಕಳಿಸ್ರಿ ಅಂತ ಹೇಳ್ತಾರೋ. ಸೊ ನಾನು ಇದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕು ಅಂದವರು ತೊಗೋಬೋದು. ಹಂಗೆ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ನಾನು. ಎವರ್ ಯೂತ್ ಪೀಲ್ ಆಫ್ ಮಾಸ್ಕ್ನ ಈ ಥರ ಫ್ರೀ ಇದ್ದಾಗ ಹಚ್ಕೋತಿರ್ತೇನೆ. ನನಗೆ ಮೂಗು ಮೇಲಂತೂ ಭಾಳ ಬ್ಲ್ಯಾಕೆಟ್ಸ್ ಇದಾವೆ. ಸೊ ಈ ಲೇಯರ್ ತೆಗಿತೇವಲ್ಲ ನಾವು ಪ್ಯಾಕ್ ಹಾಕ್ಕೊಂಡು, ಅದ್ರ ಜೊತೆ ನಾವು ಬಂದುಬಿಟ್ಟಿರ್ತಾವೆ. ಸೊ ಫ್ರೀ ಇದ್ದಾಗ ವೀಕ್ಲಿ ಒಂದೆರಡು ಸಾರಿ ಅಂತೂ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿರ್ತೇನೆ. ಡ್ರೈ ಆದಮೇಲೆ ಓಪನ್ ಮಾಡಿದರೆ ಎಲ್ಲ ಬ್ಲ್ಯಾಕೆಟ್ಸು ಇದ್ರ ಜೊತೆನೇ ಬಂದುಬಿಡ್ತಾವೆ. ಸೊ ಚಿಂತೂ ಏನೇನೋ ಮಾಡತ್ತಿದ್ದು ನೋಡ್ರಿ ಕೆಲಸ. ಸೊ ಅದಾದಮೇಲೆ ನಮ್ಮ ಮನೆಯವರು ಈಗ ಮಾರ್ಕೆಟ್ಗೆ ಹೋಗಿದ್ದರು, ಶ್ರೇಯಸ್ಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಮೆಡಿಸಿನ್ ತೊಗೊಂಡು ಬಂದಿದ್ದರು. ನನಗೂ ಸ್ವಲ್ಪ ಯಾಕೋ ಗಂಟಲು ಥ್ರೋಟ್ ಇನ್ಫೆಕ್ಷನ್ ಥರ ಅನ್ಸತ್ತಿತ್ತು, ಎಲ್ಲಿ ಕೋಲ್ಡ್ ಆಗ್ತಿತ್ತೇನೋ ಅಂತ ಅನ್ಸತ್ತಿತ್ತು ನನಗೆ. ಸೊ ಅದಾದಮೇಲೆ ತುಪ್ಪ ಬೇಕಾಗಿತ್ತು. ತುಪ್ಪ ನಮ್ಗೆ ಇದು 1 ಲೀಟ್ರು, ನಮ್ಗೆ ಹೆಚ್ಚು ಕಮ್ಮಿ 1.5 ತಿಂಗಳವರೆಗೂ ಬರ್ತೈತಿ. ಒಂದೂವರೆ ನಾವು ತುಪ್ಪ ಭಾಳ ಯೂಸ್ ಮಾಡ್ತೇನೆ. ಅದಾದಮೇಲೆ ಗೊಂಜಾಳ ತಂದಿದ್ರು, ಈ ಕಡೆ ಮೆಕ್ಕೆಜೋಳ ಅಂತಾರಂತ ಅನ್ಕೋತೇನೆ ನಾನು. ಇದನ್ನು ಕುದಿಸ್ಕೊಟ್ರೆ ಚಿಂತೂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ಅವನಿಗೋಸ್ಕರ ತಂದಿದ್ರು, ಎಲ್ರಿಗೂ ಒಂದೊಂದು ಆಗ್ತೈತೆ ಅಂಥೇಳಿ. ಇದನ್ನು ಒಗ್ಗರಣೆ ಕೊಟ್ರೂ ಚಲೋ ಆಗ್ತೈತಿ ಗೊಂಜಾಳನ್ನು. ಸೊ ಈಗ ನೋಡಿರಿ ನಾನು ಸ್ನಾನ ಎಲ್ಲ ಆದಮೇಲೆ ನೈಟಿ ವೇರ್ ಮಾಡಿದ್ನಿ, ನೋಡಿರಿ ಯಾವ ಥರ ಕಾಣಿಸತ್ತತ್ತೆ ಅಂಥೇಳಿ. ಒಂಥರ ಲೈಟ್ ವೈಟ್ ಐತಿ, ಹಾಕ್ಕೊಂಡೇವೆಲ್ಲ ಅನ್ನೋ ಥರ ಫೀಲಿಂಗ್ ಅನಿಸ್ತತ್ತಿ, ಕಂಫರ್ಟೇಬಲ್ ಆಗೈತಿ ಮೇನು, ಅದೊಂದು ಖುಷಿ ಆಯ್ತು ನನಗೆ. ಮತ್ತು ನನ್ನ ಹೈಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೈತಿ, ಉದ್ದನೂ ಆಗಿಲ್ಲ ತುಂಬ ಗಿಡ್ಡನೂ ಆಗಿಲ್ಲ, ಪರ್ಫೆಕ್ಟ್ ಆಗೈತಿ. ನನಗೆ ಎಲ್ಲಿ ಶಾರ್ಟ್ ಆದರೆ ಏನು ಮಾಡೋದು ಅಂತ ಯೋಚನೆ ಆಗತ್ತಿತ್ತು. ಹಂಗೆ ಫಂಕ್ಷನ್ ಹೋಗಿ ಸೀರೆ ಎಲ್ಲ ಹಂಗೆ ಇಟ್ಬಿಟ್ಟಿದ್ನಿ, ಈಗ ಜೋಡಿಸ್ಕೋಬೇಕು. ಹೋಗಿ ಬರ್ತೇನೆ ಹಂಗೆ ಇಡ್ತೇನೆ, ಹಂಗಾಗತ್ತು. ನಾನು ಯಾವಾಗಲೂ ಒಂದು ಪೌಚ್ ಥರ ಆಯ್ತು ದೊಡ್ಡದು ಸೀರೆ ಬ್ಯಾಗ್ ಬಿಡಿ. ಈಗ ರೀಸೆಂಟಾಗಿ ತುಂಬ ಫಂಕ್ಷನ್ಗೆ ಹೋಗಿ ಬಂದು ತರೋದು ಇಡೋದು ಅಲ್ಲೇ ಇಟ್ಬಿಟ್ಟೇನೆ. ಹಂಗೆ ಅವು ಸ್ಟಾಕ್ ಹಾಕೋತ ಹೋಗತ್ತವು, ನಿಮ್ಗೆ ಗೊತ್ತು ಅಲ್ಲಿಂದಲೇ ಇಟ್ಟರೆ ಅದೇನೂ ಆಗೋದಿಲ್ಲ. ನಾವು ಹಂಗೆ ನಾಳೆ ನಾಳೆ ಅಂದ್ಕೊಂಡ್ರೆ ಒಂದು ರಾಶಿ ಆಗಿಬಿಡ್ತಾವೆ. ಸೊ ಒಂದು 5-6 ಸೀರೆ ಅದಾವೆ ಹಂಗೆ ಮೇಲಿನ ಮೇಲೆ ಇಟ್ಬಿಟ್ಟೇನೆ. ನಾನು ಯಾವಾಗಲೂ ಅದೊಂದು ಬ್ಯಾಗ್ ಒಳಗೆ ಹಾಕಿಬಿಟ್ಟಿರ್ತೀನಿ, ಯಾಕಂದರೆ ನಮ್ಮ ಕಬರ್ಡ್ ಬಾಜುನ ಒಂದು ಕಿಟಕಿ ಬಂದತ್ತಿ, ಧೂಳೆಲ್ಲ ಲೈಟಾಗಿ ಬಂದು ಸೀರೆ ಮೇಲೆಲ್ಲ ಕೂತ್ಕೋತಿರ್ತತಿ. ಸೊ ಸುಮ್ಮನೆ ರೇಷ್ಮೆ ಸೀರೆ ಎಲ್ಲ ಹಾಳಾಗ್ತಾವೆ ಅಂಥೇಳಿ ನಾನು ಹೆಚ್ಚಾಗಿ ಬ್ಯಾಗ್ ಒಳಗೆ ಹಾಕಿಟ್ಟಿರ್ತೇನೆ. ಈಗ ನಿಮ್ಮ ಜೊತೆ ಮಾತಾಡ್ತಾ ಅವನ್ನೆಲ್ಲ ಜೋಡಿಸ್ಕೋತೇನೆ. ಈಗ ಅದಾದಮೇಲೆ ನಾನು ಒಂದು 2-3 ವೀಕ್ಸ್ ಬ್ಯಾಕ್ ನಾನು ಶೇರ್ ಮಾಡ್ಕೊಂಡಿದ್ದೆ, ವರ್ಕ್ ಎಲ್ಲ ಮಾಡಿಸ್ಕೊಂಡಿದ್ನಲ್ಲ ಬ್ಲೌಸ್ದು, ಅದೇ ಸೀರೆ ಎಲ್ಲ ಉಟ್ಕೊಂಡಿದ್ದೆ ನಾನೀಗ ಫಂಕ್ಷನ್ಗೆ. ಸೊ ಅವನ್ನೆಲ್ಲ ಹಂಗೆ ಕಬರ್ಡ್ ಒಳಗೆ ಇಟ್ಬಿಟ್ಟಿದ್ನಿ, ನನಗದು ಸಮಾಧಾನ ಆಗವಲ್ತು. ಎಲ್ಲ ಜೋಡಿಸಿಡೋವರೆಗೂ ಅವನ್ನೆಲ್ಲ ಜೋಡಿಸಿಟ್ಟು ನೆಕ್ಸ್ಟು ಅಡುಗೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೇನಿ. ಅಡುಗೆಗೆ ನಾನು ರಾಗಿ ಮುದ್ದೆ ಮತ್ತು ಸಾಂಬಾರು ಮಾಡ್ಬೇಕು ಅಂದ್ಕೊಂಡೇನಿ, ನುಗ್ಗೆಕಾಯಿ ಸಾಂಬಾರು ರೈಸು.
ರಾಗಿ ಮುದ್ದೆ ಅಂತೂ ವೀಕ್ಲಿ ಒನ್ ಟೈಮ್ ಮಾಡೇ ಮಾಡ್ತೀನಿ. ಮತ್ತು ನುಗ್ಗೆಕಾಯಿ ಸಾಂಬಾರು ಚಿಂಟುಗೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಆಗ ಶ್ರೇಯಸ್ ಕೂಡ ಮಲಗಿದ್ದ, ಅವ್ನು ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿತ್ತಲ್ಲ, ತಲೆನೋವು ಅಂತೇಳಿ ಮಲ್ಕೊಂಡಿದ್ದ. ಚಿಂಟುಗಂತೂ ಸ್ವಲ್ಪ ಯಾವಾಗಲೂ ಕೋಲ್ಡ್ ಇದ್ದೇ ಇರ್ತೈತಿ. ನಮ್ಮ ನಾಲ್ಕು ಜನದೊಳಗೆ ಹೆಚ್ಚಾಗಿ ಕೋಲ್ಡ್ ಆಗೋದ, ನೆಗಡಿ ಬರೋದ ಅವಂಗೆ. ಮತ್ತು ಮೂರು ಜನಕ್ಕಂತೂ ಏನೂ ಪ್ರಾಬ್ಲಮ್ ಇಲ್ಲ ನೆಗಡಿದು. ಅವ್ನು ಯಾವಾಗಲೂ ಮೂಗು ಸೋರ್ತಿರ್ತೈತಿ. ಅವ್ನ ಮೂಗು ಖಾಲಿ ಇರೋದ ಅಪರೂಪ ಅಂತ ಹೇಳ್ಬೋದು. ಯಾವಾಗಲೂ ಸೌಂಡ್ ಮಾಡ್ತಾನೆ ಇರ್ತಾನು. ಸ್ಕೂಲ್ಗೆಲ್ಲ ಹೋಗ್ತಾನಲ್ಲ, ಅಲ್ಲಿ ಒಬ್ಬರಿಂದ ಒಬ್ರಿಗೆ ಅದು ಬಂದೇ ಬರ್ತೈತಿ. ಈಗ ಬ್ಲೌಸ್ಗೂ ನಾನು ಒಂದು ಸಪ್ರೇಟಾಗಿ ಒಂದು ಬ್ಯಾಗ್ ಮಾಡಿದ್ದೀನಿ. ಈ ಥರ ನಾನು ಆನ್ಲೈನ್ ಒಳಗೆ ತರಿಸಿದ್ದೀನಿ, ನಾನು ಮೀಶೋ ಒಳಗೆ ಅನಿಸ್ತೈತಿ. ಬ್ಲೌಸ್ಗೂ ಒಂದು ಸಪ್ರೇಟ್ ಬ್ಯಾಗ್ ಐತೆ ಅದು. ಅದು ಬ್ಲೌಸ್ಗೆಲ್ಲ ನಾವು ವರ್ಕ್ ಮಾಡಿಸಿರ್ತೇವಲ್ಲ, ಸೀರೆ ಜೊತೆ ಇಟ್ಟರೆ ಏನಾಗ್ತೈತಿ, ಎಳ್ದಂಗೆ ಆಗ್ತಾವೆ ಅವು. ಥ್ರೆಡ್ಡನ್ನು ಎಳ್ದಂಗೆ ಆಗ್ತೈತಿ. ನಾವೆಲ್ಲ ಜೋಡಿಸಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸಪ್ರೇಟಾಗಿ ಇಟ್ಟು ಸೇಫ್ ಆಗಿರ್ತಾವೆ. ಮತ್ತು ಫಂಕ್ಷನ್ಗೆ ಪಟ್ಟಂತ ಸಿಕ್ಬಿಡ್ತಾವೆ. ಬ್ಲೌಸ್ ಒಂದು ಕಡೆ, ಸೀರೆ ಒಂದು ಕಡೆ ಅನ್ನೋ ಒಂದು ಟೆನ್ಷನ್ ಆಗೋದಿಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಅದು ಆಗೈತಿ ಭಾಳ ಸಲ. ಒಂದೊಂದು ಸಾರಿ ಸೀರೆ ಸಿಕ್ಕಿರ್ತೈತಿ, ಬ್ಲೌಸ ಸಿಕ್ಕಿರೋದಿಲ್ಲ. ಬ್ಲೌಸ್ ಹುಡ್ಕಾಡಿ ಹುಡ್ಕಾಡಿ ಬೇರೆ ಸೀರೆನೇ ಉಟ್ಕೊಂಡು ಹೋಗಿರ್ತೇನೆ ನಾನು. ಒಮ್ಮೆ ಹಂಗಾಗಿರ್ತೈತಿ ಒಂದೊಂದು ಸಾರಿ. ಅದಕ್ಕೆ ನಾನು ಈ ಥರ ಜೋಡಿಸಿ ಇಟ್ಬಿಟ್ಟಿರ್ತೇನೆ, ಟೆನ್ಷನ ಬೇಡ, ಸೇಫ್ ಆಗಿರ್ತಾವೆ ಅಂಥೇಳಿ. ಸೊ ಬರ್ರಿ, ಇನ್ನು ಎಲ್ಲ ಜೋಡಿಸಿಟ್ಮೇಲೆ ನೆಕ್ಸ್ಟು ಅಡುಗೆ ಕೆಲಸ ಮಾಡಬೇಕು. ಆಲ್ರೆಡಿ ಹೇಳ್ದಂಗೆ ಇವತ್ತು ನುಗ್ಗೆಕಾಯಿ ಸಾಂಬಾರು, ರಾಗಿ ಮುದ್ದೆ, ರೈಸು. ಈಗ ನಾನು ಆಲ್ರೆಡಿ 1/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರಿಬೇಳೆ ನೆನೆಸಿಟ್ಟಿದ್ದೆ. ನೆನೆಸಿಟ್ರೆ ಸಾಂಬಾರು ಚಲೋ ಆಗ್ತೈತಿ. ಇಲ್ಲಾಂದರೆ ಬೇಳೆ ಬೇಳೆ ಉಳ್ಕೊಂಡ್ರೆ ತಳದೊಳಗೆ ಹೋಗಿ ಉಳ್ಕೊಂಡ್ಬಿಡ್ತಾವೆ ಬೇಳೆ, ಅಷ್ಟು ಸಾಂಬಾರು ಚಲೋ ಅನಿಸೋದಿಲ್ಲ. ಒಂದು 1/2 ಗಂಟೆ ನೆನೆಸಿಟ್ಟಿದ್ದೀನಿ. ಒಂದು 2 ಕಪ್ಪಷ್ಟು ನೀರು ಹಾಕತ್ತೇನೆ. ಇಷ್ಟು ನೀರು ಹಾಕಿ ಇದಕ್ಕೆ ನಾನು ಒಂದು 12 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಒಂದು 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ತೀನಿ, ಬೇಳೆ ಕುದಿತಾವೆ ಚಲೋ ಅಂಥೇಳಿ. ಆಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೇನಿ. ಅದಾದಮೇಲೆ 1 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿ, 1 ಎಸಳು ಕರಿಬೇವನ್ನ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ. ಈಗ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 4 ವಿಜಿಲ್ನ ನಾನು ಮೀಡಿಯಮ್ ಉರಿ ಒಳಗೆ ಕುದಿಸ್ಕೊಳತ್ತೇನೆ. ಚೆಂದಾಗಿ ಕುದಿತಾವೆ ಬೇಳೆ. ಅದಕ್ಕಾಗಿ ಅದಾದಮೇಲೆ ಬೇಳೆ ಎಲ್ಲ ಚೆಂದಾಗಿ ಕುದ್ದಾವ, ಈಗ ಆಲ್ರೆಡಿ ಒಗ್ಗರಣೆ ಹಾಕ್ಕೊಳತ್ತೇನೆ. ಒಗ್ಗರಣೆಗೆ ನಾನು 1 ದೊಡ್ಡ ಚಮಚದಷ್ಟು ಎಣ್ಣೆ, 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, ಆಮೇಲೆ 1 ಮೀಡಿಯಮ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ. ಅದಾದಮೇಲೆ ನಾನು 1 ಎಸಳು ಕರಿಬೇವು ಸೇರಿಸ್ಕೊಂಡೇನಿ. ಈಗ ನಾನು ಬೇಳೆ ಎಲ್ಲ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡೇನಿ. ಹಾಗೆ ನಾನು ನುಗ್ಗೆಕಾಯಿನ ಕುಕ್ಕರೊಳಗೆ ಕುಗ್ಗಿಸ್ಕೊಳ್ಳೋದಿಲ್ಲ, ಸಪ್ರೇಟಾಗಿ ಒಂದು ಪಾತ್ರೆಯೊಳಗೆ ಕುಗ್ಗಿಸ್ಕೊಂಡಿರ್ತೇನೆ. ಯಾಕಂದ್ರೆ ನಾವು ಕುಕ್ಕರೊಳಗೆ ಕುಗ್ಗಿಸ್ಕೊಂಡ್ಬಿಟ್ರೆ ಎಲ್ಲ ಒಂಥರ ಅವು ಬಿಚ್ಚಿಬಿಡ್ತಾವೆ ನುಗ್ಗೆಕಾಯಿ ಎಲ್ಲ. ಸೊ 1/4 ಭಾಗದಷ್ಟು ನುಗ್ಗೆಕಾಯಿನ ನಾನು ಕುದಿಸ್ಕೊಂಡು ಇನ್ನು 1/4 ಭಾಗದಷ್ಟು ಬೇಳೆ ಜೊತೆ ಚೆಂದಾಗೆ ಕುದಿಸ್ಕೊತೇನೆ ನೋಡ್ರಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೇನೆ ನಾನು. ಅದಾದಮೇಲೆ ನಾನು ಯಾವಾಗಲೂ ಸಾಂಬಾರ್ಗೆ 2 ಚಮಚದಷ್ಟು MTR ಸ್ಪೈಸಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡೋದು. ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಒಳ್ಳೆ ಇದು ಬಂದಿತ್ತು ಕಲರು. ನಾವು ಸಾಂಬಾರು ಪೌಡ್ರೆಲ್ಲ ಹಾಕ್ತೇವಲ್ಲ, ನಿಮಗೆ ಇನ್ನೊಂಚೂರು ಖಾರ ಬೇಕಪ್ಪ ಅಂದ್ರೆ 1 ಚಮಚದಷ್ಟು ಅಜ್ಕಾರದ ಪುಡಿನೂ ಸೇರಿಸ್ಕೋಬೋದು. ಖಾರ ಬೇಡ ಅಂದರೆ ಇಷ್ಟು ಸಾಕು. ಈಗ ಒಂದು 5 ನಿಮಿಷ ನಾನು ಮೀಡಿಯಮ್ ಉರಿ ಒಳಗೆ ಮುಚ್ಚಳ ಮುಚ್ಚಿ ಕುದಿಸ್ಕೊಳತ್ತೇನೆ. ಈಗ ಒಳ್ಳೆ ಘಮ ಬಂದಿತ್ತು, ನುಗ್ಗೆಕಾಯಿ ಎಲ್ಲ ಚೆಂದಾಗಿ ಕುದ್ದತ್ತಿ. ಈಗ ಲಾಸ್ಟಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ. ಅದಾದಮೇಲೆ ತುರ್ಕೊಂಡಿರುವಂತಹ ಹಸಿ ಕೊಬ್ಬರಿನ ಸೇರಿಸ್ಕೊಳತ್ತೇನೆ. ನೀವು ಬೇಕು ಅಂದರೆ ಹಸಿ ಕೊಬ್ಬರಿ ಮತ್ತು ಸಾಂಬಾರು ಪೌಡ್ರನ್ನ ಚೆಂದಾಗೆ ರುಬ್ಬಿಕೊಂಡು ಲಾಸ್ಟಲ್ಲಿ ಸೇರಿಸ್ಕೋಬೋದು. ನಮ್ಮ ಮನೆಯೊಳಗೆ ಈ ಥರ ಹಾಕಿದರೆ ಇಷ್ಟಪಡ್ತಾರೆ, ಒಂಥರ ಇನ್ನೊಂದು ಟೇಸ್ಟ್ ಬರ್ತೈತಿ ಈ ಥರ ಹಾಕಿದರೆ ನೋಡ್ರಿ. ಈಗ ಚೆಂದಾಗೆ 1-2 ನಿಮಿಷ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಸೊ ಸ್ನೇಹಿತರೆ, ಇವತ್ತಿನ ಸಂಡೇ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ನಮಸ್ಕಾರ.